बड़ा कड़द नाकु तिंत सिद्धरामय्या डीकेशी जोड़ी संगीत कृत्य प्रारंभ मातु मुंदी मुख्यमंत्री नाने मुख्यमंत्री नाने मुंदी मुख्यमंत्री नाने डीकेशी इन 20 वर्ष निरुद्योगी आगिर्ती सिद्धरामय्या इन 20 वर्ष निरुद्योगी आगिर्ती भारतीय जनता पार्टी शासन के भारतीय जनता पार्टी बे भारतीय जनता पार्टी मोने मूरु चुनावने नाकु चुनावने घोषणा बेळगाव हुबळी धारवाड मूरनेद्दु कलबुर्गी ओंदु नगरपालिके दोड्डबळ्ळापुर मत्तु हत्तारु उप चुनावने बारिय चुनावणेयल्लि भारतीय जनता पार्टी संकल्पवन्नु माडि चुनावणे नायकर चुनावणे अल्ल इदु कार्यकर्तर चुनावणे अन्नुवंत योजनेयन्नु माडि कार्यकर्तरन्न नायकरन्नागि माडबेकु अंत हेळि चुनावणेगे पूर्व सिद्धतेयागि नानु महेश निग्नकायि रविकुमार ಮಾತನ್ನ ಕೇಳಿದೆವು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ ಇದು ಕಾರ್ಯಕರ್ತರ ಗೆಲುವು ನಿಮಗೋಸ್ಕರ ನಾವು ಬಂದಿದ್ದೀವಿ ಈ ಚುನಾವಣೆಯಲ್ಲಿ ನೀವು ಗೆಲ್ಲಿಸ್ಕೊಡ್ತೀರಾ ಅಂತ ಹೇಳಿದಾಗ ನೀವು ಪ್ರತಿಜ್ಞೆಯನ್ನು ಮಾಡಿ ಹೇಳಿದ್ರೆ ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸ್ತೇವೆ ಇವತ್ತು ಬಹಳ ಖುಷಿಯಾಗಿದೆ ಬೆಳಗಾವಿನಲ್ಲಿ ನಮ್ಮ ಅಧಿಕಾರ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಅಧಿಕಾರವನ್ನು ಹಿಡಿತೇವೆ ಕಲಬುರಗಿಯಲ್ಲಿ ಸಮೇತ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ಹಿಡಿಯುತ್ತೆ ದೊಡ್ಡಬಳ್ಳಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ಹಿಡಿಯುತ್ತೆ ಈ ಆಡಳಿತ ಜನ ಯಾಕೆ ನಮ್ಮ ಮೇಲೆ ವಿಶ್ವಾಸ ಇದೆ ಬಹಳ ಕಳೆದ 4 ತಿಂಗಳಿಂದ ಸಿದ್ದರಾಮಣ್ಣ ಡಿಕೆಶಿ ಜೋಡಿ ಸಂಗೀತ ಕೃತ್ಯನ್ನ ಪ್ರಾರಂಭ ಮಾಡಿತು ಮುಂದಿನ ಮುಖ್ಯಮಂತ್ರಿ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಆದರೆ ಈ ರಾಜ್ಯದಲ್ಲಿ ನಡೆದಿರುವ ಚುನಾವಣೆಯಲ್ಲಿ ಜನ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಡಿಕೆಶಿ ಅವರೇ ಇನ್ನು 20 ವರ್ಷಗಳ ಕಾಲ ನೀವು ನಿರುದ್ಯೋಗಿ ಆಗಿರ್ತೀರಿ ಸಿದ್ದರಾಮಯ್ಯ ಅವರೇ ಇನ್ನು 20 ವರ್ಷಗಳ ಕಾಲ ನಿರುದ್ಯೋಗಿ ಆಗಿರ್ತೀರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕಕ್ಕೆ ಭಾರತೀಯ ಜನತಾ ಪಾರ್ಟಿಯ ಬೇಕು ಜನ ಆಶೀರ್ವಾದವನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ ಈ ಆಶೀರ್ವಾದ ರಾಜ್ಯದ ಜನರ ಮನಸ್ಸಿನ ಭಾವನೆಗಳನ್ನು ಸ್ಪಷ್ಟಪಡಿಸಿದೆ ಹಾಗಾಗಿ ನಾನು ಉಲ್ಲೇಖ ಮಾಡಬಲ್ಲ ಈ ಬಾರಿ ಮುಂದಿನ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 150 ಸ್ಥಾನಗಳನ್ನು ಪಡೆಯುತ್ತೆ ಅದ್ಭುತವಾಗಿರತಕ್ಕಂತ ಗಾಳಿ ಭಾರತೀಯ ಜನತಾ ಪಾರ್ಟಿ ಪರವಾಗಿರತಕ್ಕಂತ ಗಾಳಿ ಬೀಸ್ತಾ ಇದೆ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಅದ್ಭುತವಾಗಿರತಕ್ಕಂತ ಕೆಲಸವನ್ನ ಇವತ್ತು ಬೊಮ್ಮಾಯಿ ಅವರು ಮಾಡ್ತಾ ಇದ್ದಾರೆ ಪರಿವರ್ತನೆಗಳು ಆಗ್ತಾ ಇದ್ದಾವೆ ರಾಜ್ಯದಲ್ಲಿ ಯಾವ ಯಡಿಯೂರಪ್ಪ ಹೋಗಿ ಹಾಕಿರತಕ್ಕಂತ ಯೋಜನೆಗಳು ಇದಾವ ಯಾವ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪ ಆ ಕಾಲದಲ್ಲಿ ಹಾಕಿರತಕ್ಕಂತ ಹೊಸ ಹೊಸ ಪರಿಕಲ್ಪನೆಗಳು ಇದಾವ ಯಾವ ಚಿಂತನೆಗಳು ಇದಾವ ಆ ಚಿಂತನೆಗಳನ್ನು ಇಟ್ಕೊಂಡು ಇವತ್ತು ಹೊಸದಾಗಿರತಕ್ಕಂತ ಹೊಸತನವನ್ನು ಕೊಡತಕ್ಕಂತ ಕೆಲಸವನ್ನು ಇವತ್ತು ಬೊಮ್ಮಾಯಿ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಜನರಿಗೆ ವಿಶ್ವಾಸ ಜಾಸ್ತಿ ಆಗಿದೆ ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆಗಳು ಜಾಸ್ತಿ ಆಗಿದೆ ಹಾಗಾಗಿ ಜನ ತಿಳ್ಕೊಂಡಿದ್ದಾರೆ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಕರ್ನಾಟಕವನ್ನ ಕಲ್ಯಾಣ ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಕ್ಕೆ ಇರುವೆ ಬರ್ತಕ್ಕಂತ ಪಕ್ಷ ಪಡ್ಕೊಂಡು ಬರ್ತಾ ಇದ್ದಾರೆ